ಯಾರೆಲ್ಲ ಈ ಲೋಳೆ ರಸವನ್ನ ಸೇವನೆ ಮಾಡಬಾರ್ದು, ಕಾಂಟ್ರಾಇಂಡಿಕೇಶನ್ಸ್ ಏನಿದೆ, ಬ್ಲಡ್ ಥಿನ್ನರ್ಸ್ ಯಾರು ತಗೊಳ್ತಿರ್ತಿರಲ್ಲ ಅಂಥವರು ಈ ಲೋಳೆ ರಸವನ್ನ ಸೇವನೆ ಮಾಡಬಾರ್ದು. ಯಾಕೆಂದ್ರೆ ಲೋಳೆ ರಸವು ನ್ಯಾಚುರಲ್ ಆಗಿ ಇದು ಬ್ಲಡ್ ಥಿನ್ನಿಂಗ್ ಕೆಲಸ ಮಾಡುವಂಥದ್ದು ಒಂದು. ಎರಡನೇದು, ಗರ್ಭಿಣಿಯರಲ್ಲಿ ಇದನ್ನ ಸೇವನೆ ಮಾಡಬಾರ್ದು. ಇನ್ನು ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಫೀಡಿಂಗ್ ಮದರ್ಸ್ ಯಾರಿರ್ತಾರೆ ಅವರು ಕೂಡ ಇದನ್ನ ಸೇವನೆ ಮಾಡಬಾರ್ದು. ಇನ್ನು ಕೊನೆಯದಾಗಿ, ಯಾರು 5 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳಿಗೆ ಇದನ್ನು ನಾವು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇವಿಷ್ಟು ಆಂತರಿಕವಾಗಿ ಹೇಗೆ ಸೇವನೆ ಮಾಡಬೇಕು ಮತ್ತು ಯಾರೆಲ್ಲ ಸೇವನೆ ಮಾಡಬಾರ್ದು ಅಂತ ಹೇಳಿದೆ. ಇನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಬಾಹ್ಯವಾಗಿ ಈ ಲೋಳೆ ರಸವನ್ನು ನಾವು ಹೇಗೆ ಉಪಯೋಗ ಮಾಡಬೇಕು. ಇದು ಒಂದು ಸನ್ ಬರ್ನ್ ಪ್ಲ್ಯಾಂಟ್ ಅಂತಲೇ ಕರೆಯುವಂಥದ್ದು. ಸನ್ ಬರ್ನ್ ಆಗಿದ್ದಲ್ಲಿ, ಬಿಸಿಲಲ್ಲಿ ಅಡ್ಡಾಡಿ, ಬಿಸಿಲಲ್ಲಿ ಓಡಾಡಿ ಚರ್ಮ ಆದಂತಹ ಸಂದರ್ಭಗಳಲ್ಲಿ ಈ ಲೋಳೆ ರಸವನ್ನು ತೆಗೆದು ಆ ಜಾಗಕ್ಕೆ ಚೆನ್ನಾಗಿ ಲೇಪನ ಮಾಡುವಂಥದ್ದು. ಬಹಳ ಹುಷಾರಾಗಿ ಇದನ್ನು ಲೇಪನ ಮಾಡಬೇಕು. ಯಾಕೆಂದರೆ ಆ ಹಸಿರು ಭಾಗ ಏನಾದರೂ ಸ್ಕಿನ್ನಿಗೆ ಟಚ್ ಆದರೆ ನಿಮಗೆ ಭಾಳ ಇಚ್ಚಿಂಗ್ ಆಗುತ್ತೆ. ಒಳಗಿನ ಒಳಪದ್ರದಂತಹ ಆ ಲೋಳೆ ರಸದಂತಹ ಬರುವಂತಹ ಒಂದು ಸ್ವರಸವನ್ನು ತೆಗೆದು ತಾವು ಲೇಪನ ಮಾಡುವಂಥದ್ದು. ಇನ್ನು ಮೊಡವೆಗಳಿಗೆ ಬಂದಲ್ಲಿ ಆಲೋವೆರಾ ಜೊತೆಗೆ ಅರಿಶಿನ ಸೇರಿಸಿ ಸ್ವಲ್ಪ ತುಳಸಿ ರಸನೂ ಸೇರಿಸಿ ಲೇಪನ ಮಾಡೋದ್ರಿಂದ ಮೊಡವೆಗಳು ಕೂಡ ಕಮ್ಮಿ ಆಗುವಂಥದ್ದು. ಕಲೆಗಳು ಬಂದಾಗ ನಿಂಬು ರಸವನ್ನು ಆಲೋವೆರಾ ಜ್ಯೂಸ್ ಜೊತೆ ಸೇರಿಸಿ ಲೇಪನ ಮಾಡೋದ್ರಿಂದ ಕಲೆಗಳು ಕೂಡ ಹೋಗುವಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ಡ್ಯಾಂಡ್ರಫ್ ಸಮಸ್ಯೆ ಬಂದಾಗ ಆಲೋವೆರಾ ಜ್ಯೂಸ್, ಆಲೋವೆರಾ ತೆಗೆದುಕೊಂಡು ಮೊಸರನ್ನು ಅದಕ್ಕೆ ಕಲಸಿ ಕೂದಲಿಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ನೀವು ಅದರಿಂದ ಹೊರಗೆ ಬರ್ಬೋದು. ಇದು ನ್ಯಾಚುರಲ್ ಜೆಲ್ ಆಗಿ ಕೂಡ ನೀವು ತಯಾರಿ ಮಾಡ್ಕೋಬೋದು. ಕೂದಲುಗಳಿಗೆ ಎಷ್ಟೆಲ್ಲ ಕೆಮಿಕಲ್ಸ್ ಎಲ್ಲ ತಾವು ಉಪಯೋಗ ಮಾಡ್ಕೊಳ್ಳೋದ್ರು, ಈ ಆಲೋವೆರಾದಲ್ಲೇ ನೀವು ನ್ಯಾಚುರಲ್ ಆಗಿ ಜೆಲ್ ಥರ ಮಾಡಿಕೊಂಡು ನೀವು ಕೂದಲಿಗೆ ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು. ಹೀಗೆ ಸುಮಾರು ಒಂದು ಕಾಯಿಲೆಗಳಿರ್ಬೋದು, ದಿನನಿತ್ಯ ನಮಗೆ ಆಗುವಂತಹ ಸಮಸ್ಯೆಗಳಿಗಿರ್ಬೋದು, ನಮ್ಮ ಗಾರ್ಡನು ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಈ ಆಲೋವೆರಾ ಗಿಡವನ್ನು ನಾವು ಉಪಯೋಗ ಮಾಡ್ಕೋಬೋದು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಆದರೆ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಥಿನ್ನರ್ಸ್ ತೊಗೊಳ್ಳೋರು ಇರ್ಬೋದು, ಅವರೆಲ್ಲ ಒಂದು ವೈದ್ಯರನ್ನು ಸಂಪರ್ಕ ಮಾಡಿ ಉಪಯೋಗ ಮಾಡುವಂಥದ್ದು. ಎಕ್ಸ್ಟರ್ನಲಿ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋದೆ. ಅರಿಶಿನ, ತುಳಸಿ ರಸ ಇವೆಲ್ಲವನ್ನು ಬೆರೆಸಿ ಆ ಸಮಸ್ಯೆಗಳಿಗೆ ತಾವು ಹಚ್ತಾ ಹೋಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿ ಸಿಗುವಂತಹ ನಮ್ಮ ಸುತ್ತಮುತ್ತ ಮನೆಯಲ್ಲಿ ಬೆಳೆಯುವಂತಹ ಈ ಒಂದು ಆಲೋವೆರಾ ಗಿಡದ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ನೀವು ಇದರ ಉಪಯೋಗ ಪಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.